ನನ್ನ ಪ್ರೀತಿಯ ಬಂಧುಗಳೇ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಬಡಾವಣೆ ಪೊಲೀಸ್ ಠಾಣೆ ದಾವಣಗೆರೆ, ನಮ್ಮ ಯೋಗೀಶ್ ಸಾವಿರವರಿಗೆ ಈ ದಾವಣಗೆರೆಗೆ ಬಂದಿದ್ದಕ್ಕೆ ಸ್ವಾಗತ. ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಶಂಕರ್ ನಾಗ್ ಸ್ಟೈಲ್ ಒಂದು ಇವತ್ತು ಅಭಿನಯದ ಮುಖಾಂತರ ಮಾಡಿ ತೋರಿಸ್ತೀನಿ. ಯಾಕೆ ಗೊತ್ತಾ? ಪೊಲೀಸ್ ಡಿಪಾರ್ಟ್ಮೆಂಟನ್ನ ಹಿಂದಕ್ಕೆ ತಿರುಗಿ ಪಬ್ಲಿಕ್ಸ್ ನೋಡಂಗೆ ಮಾಡಿದ್ದ ಒಬ್ಬ ಏಕೈಕ ನಟ ಶಂಕರ್ ನಾಗ್ ಸರ್ ಅವರು. ಅವರ ಒಂದು ಅಭಿನಯನ ನಮ್ಮ ಯೋಗೀಶ್ರ ಅವರ ಚಿತ್ರಕ್ಕೆ ಅರ್ಪಿಸ್ತಾ ಇದ್ದೀನಿ. ಶಂಕರ್ ನಾಗ್ ಸರ್ ಬರ್ತಾ ಇದ್ದಾರೆ. ನನ್ನ ಪ್ರೀತಿಯ ಬಂಧುಗಳ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ, ಆನಂದ ಆಗ್ತಾ ಇದೆ. ನಾನು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ನಾನು ಸತ್ತೋಗ್ಬಿಟ್ಟೆ ನಿಜ. ಆದರೆ ಇವತ್ತು ನನ್ನ ದಾವಣಗೆರೆಗೆ ಈ ದಿನ ಯೋಗೀಶ್ ಬಂದಿದ್ದಾರೆ ಅಂದರೆ ನಾನು ಮೇಲಿಂದ ಬರಬಾರ್ದು ಅಂತ ಹೇಗೆ ಖಂಡಿತ ಅದಕ್ಕೋಸ್ಕರ ಬಂದೆ. ನನ್ನ ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಹೋಗಲಿ, ಅವರ ಮಜಾ ತಗೊಳ್ಳಿ, ಅದು ನನ್ನ ಆಸೆ. ನಮ್ಮ ಹತ್ರ ಇರೋದೊಂದು ಸೂಟ್ ಕೇಸ್ ಹಡ್ಸೋದು ಬಟ್ಟೆ, ಯಾವುದೇ ಮೂಲೆಗೆ ಆದರೆ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು ನಾವು ಕರ್ತವ್ಯ ನಿಷ್ಠೆಯಿಂದ ಮಾಡ್ತೀವಿ. ಆದರೆ ನಾನೊಂದು ಮಾತು ಹೇಳ್ತೀನಿ ಕೇಳಿ, ಪ್ರತಿಯೊಬ್ಬರಿಗೂ ಕೂಡ ಎಂಟರ್ಟೈನ್ ಬೇಕು, ಮನೋರಂಜನೆ ಬೇಕು. ಇವತ್ತಿನ ಮನುಷ್ಯನ ಆಯಸ್ಸು ಜಸ್ಟ್ 60 ಇಯರ್ಸ್. ಆದರೆ ನಾವೆಲ್ಲ ಒಳ್ಳೆ ತಂದಿಂದ ಬದುಕಬೇಕು, ಮಕ್ಕಳನ್ನೆಲ್ಲ ಒಳ್ಳೆ ಶಾಲೆಗೆ ಕಳಿಸ್ಬೇಕು, ಹೆಂಡತಿನ ಪ್ರೀತಿಸ್ಬೇಕು, ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ದಂಗೆ ಜೀವನ ಮಾಡಿಸ್ಬೇಕು. ಅಂಥ ಚಿತ್ರಗಳನ್ನು ಇವರು ತೆಗಿಲಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಶಂಕರ್ ನಾಗರವರ ಒಂದು ದೊಡ್ಡ ಕನಸಿತ್ತು ಗೊತ್ತಾ? ಆ ಕನಸೇ ಜನತೆಯನ್ನು, ಸಮಾಜವನ್ನು ಬೇರೆ ಥರ ಮಾಡಬೇಕು ಅಂತೇಳಿ. ಆದರೆ ಆ ಭಗವಂತ ನನ್ನನ್ನು ಕರೆಸ್ಕೊಂಡ. ಆದರೂ ಕೂಡ ಇಂಥ ಯುವ ನಟರು ಇವತ್ತಿನ ದಿವಸ ಈ ಸಮಾಜಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಥರ ಒಳ್ಳೆ ಸಿನಿಮಾಗಳನ್ನು ತೆಗಿಲಿ ಅಂಥೇಳಿ ನಾನು ಖಂಡಿತ ಅವರಿಗೆ ಆಶೀರ್ವದಿಸಿ ನಾನು ಒಂದು ಹೋಗ್ತಾ ಇದ್ದೀನಿ. ಮತ್ತೆ ಥ್ಯಾಂಕ್ ಯು ಬಂಧುಗಳೇ, ಥ್ಯಾಂಕ್ ಯು ಸರ್. ಯೋಗೀಶ್ ಸರ್, ಡಾಕ್ಟರ್ ರಾಜ್ಕುಮಾರ್ ತರ ಒಂದು ಸ್ವಲ್ಪ ಹೇಳ್ತೀನಿ ಬಿಡಿ. ತೋರಿಸ್ಬಿಡ್ತಾ ಇದೀರಲ್ಲ ಸರ್ ನೀವು. ಎಸ್, ನಮ್ಮ ಯೋಗೀಶ್ ಅವರಲ್ಲ. ನೋಡಿ ನನ್ನ ಪ್ರೀತಿಯ ಬಂಧುಗಳೇ, ನಮ್ಮ ಯೋಗೇಶ್ರವರು ನಮ್ಮ ದಾವಣಗೆರೆಗೆ ಬಂದಿದ್ದಾರೆ ಅಂದ್ರೆ ನಾವೆಲ್ಲ ಎಮ್ಮೆಯಿಂದ ಚಪ್ಪಾಳೆ ತರ್ಬೇಕು. ತಟ್ಟಿ ನೋಡೋಣ. ಅವ್ರ ಸಂತೋಷನೇ ನಮ್ಮ ಸಂತೋಷ ಅಲ್ವಾ? ನೋಡಿ, ನಾನು 3ನೇ ಕ್ಲಾಸ್ ಓದಿದ್ದೆ, ಎಮ್ಮೆ ಕಾಯ್ತಾ ಇದ್ದೆ. ಆದರೆ ನನಗೆ ರಸಿಕರ ರಾಜ ಡಾಕ್ಟರ್ ಸೌರಭೌಮ ಏನೇನೋ ನೀವೆಲ್ಲ ಕೊಟ್ಬಿಟ್ರಿ. ಆದರೆ ಇಂಥ ಯುವಕರನ್ನ ಚೆನ್ನಾಗಿ ಬೆಳೆಸ್ರಪ್ಪ ಯೋಗೀಶ್ ಅವರೇ ಬೆಳೆಸ್ತಾರೆ. ಈಗ ರೆಬಲ್ ಸ್ಟಾರ್ ಅಂಬರೀಷ್, ಓಯ್ ನನ್ನ ಪ್ರೀತಿಯ ಬಂಧುಗಳೇ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಆದರೆ ನಾವು ಚಿತ್ರ ತೆಗೆಯುವಾಗ ಟೆಕ್ನಾಲಜಿ ಇರಲಿಲ್ಲ, ಆದರೂ ಕೂಡ ನೀವು ನಮ್ಮನ್ನು ಮೆಚ್ಚಿದ್ರಿ. ಇವತ್ತಿನ ದಿವಸ ಇಂಥ ಒಳ್ಳೆ ನಟರಿಗೆ ನೀವು ಅವಕಾಶ ಕೊಡಿ, ಅವರ ಸಿನಿಮಾಗಳಿಗೆ ನೀವು ಥಿಯೇಟ್ರಿಗೆ ನುಗ್ಗಿ ನೋಡಿ, ಅವರಿಗೆ ಬೆಂಬಲಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗ ಬಿಟ್ಟರೆ ಬೆಳಕರಿಯುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಯೋಗೇಶ್, ಥ್ಯಾಂಕ್ ಯು ಯೋಗೇಶ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ. ಏನ್ರಿ ಪೊಲೀಸ್ ಅವರು ಅಂದ್ರೆ ನಾವೇನೋ ಅನ್ಕೋತೀವಿ, ಇಷ್ಟೆಲ್ಲ ಟ್ಯಾಲೆಂಟೆಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ ಸರ್, ಬೆಳಗ್ಗೆ ತನಕ ಬಿಡ್ಬೋದಿತ್ತು, ಆದ್ರೆ ನಮಗ್ ನೀವೇ ಪರ್ಮಿಷನ್ ಕೊಡೋಲ್ಲ, 10 ಗಂಟೆಗೆ ಹೊರಡ್ರಿ ಅಂತ ಹೇಳ್ತೀರಾ? ಹಂಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.